ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನ್ ಅದರ್ ವ್ಲಾಗ್ ವಿತ್ ಹಾಲಿಡೇ ಮೇನಿಯಾ. ಇವತ್ತು ನಾವು ಹೊರಟಿರೋದು ಬೆಂಗಳೂರಿಂದ ಸ್ವಲ್ಪ ದೂರದಲ್ಲಿರುವಂತಹ ಕನಕಪುರ ರೋಡ್ನಲ್ಲಿರುವಂತಹ ಕೆಲವು ಅದ್ಭುತವಾದ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ. ನೀವು ಕೂಡ ನಮ್ಮ ಜೊತೆಯಲ್ಲಿ ಬನ್ನಿ, ಶ್ರೀ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹನುಮನ ದರ್ಶನವನ್ನು ಮಾಡಿ ಈ ಶ್ರಾವಣ ಶನಿವಾರದಂದು ಹನುಮನಿಗೆ ಕೈ ಮುಗಿಯೋಣ. ಶ್ರೀ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನ ಇರೋದು ಕನಕಪುರ ರಸ್ತೆಯ ನೆಟ್ಟಿಗೆರೆಯ ಕಗಲಿಪುರದಲ್ಲಿ. ಈಗ ನಾವು ಬಂದಿರೋ ಜಾಗ ಗುಂಡಾಂಜನೇಯ ದೇವಸ್ಥಾನ ಅಂತ ಅನ್ಬಿಟ್ಟು, ಸೊ ಬೆಟ್ಟದ ಮೇಲೆ ಇದೆ ಇದು, ಕನಕಪುರ ರಸ್ತೆಯಲ್ಲಿ ಬರುತ್ತೆ. ಸೊ ಈಗಷ್ಟೇ ದೇವರ ದರ್ಶನ ಮುಗಿಸ್ಕೊಂಡು ನಾವು ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ, ಈ ಜಾಗದಲ್ಲಿ ಏನೇನಿದೆ, ಇದ್ರ ವಿಶೇಷತೆ ಏನು ಅನ್ನೋದನ್ನ ತಿಳ್ಕೊತಾ ಹೋಗೋಣ. ಬೆಂಗಳೂರಿನಿಂದ ಸುಮಾರು 35-40 ಕಿಲೋಮೀಟರ್ ದೂರದಲ್ಲಿದೆ ಹಳೆಯ ಪುರಾತನ ಪ್ರಸಿದ್ಧ ಶ್ರೀ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನ. ಪಾಂಡವರ ಬಲಶಾಲಿಯಾದ ಭೀಮ ಇಲ್ಲಿಂದ ಬಾಣವನ್ನು ಬಿಟ್ಟಾಗ ಅದು ಹೋಗಿ ನಂದಿ ಬೆಟ್ಟವನ್ನು ತಲುಪ್ತು ಅನ್ನುವಂತಹ ನಂಬಿಕೆ. ಇಲ್ಲಿಂದ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಬಹಳ ಅದ್ಭುತವಾಗಿ ಕಾಣುತ್ತೆ ಅನ್ನೋದನ್ನು ನಾನು ಕೇಳಿದ್ದೀನಿ. ನಾವು ಬಂದಂತಹ ದಿನ ತುಂಬಾ ಬಿಸಿಲಿದ್ದರಿಂದ ಮಳೆಗಾಲ ಆಗಿದ್ರೂ ಸಿಕ್ಕಾಪಟ್ಟೆ ಸುಡ್ತಾ ಇತ್ತು. ಮಳೆಗಾಲದಲ್ಲಿ ಈ ಜಾಗ ತನ್ನ ಪ್ರಾಕೃತಿಕ ಸೌಂದರ್ಯದ ಜೊತೆಯಲ್ಲಿ ಇಲ್ಲಿ ಹರಿಯುವಂತಹ ಪುಟ್ಟ ಪುಟ್ಟ ಸ್ಟ್ರೀಮ್ಸ್ ಮತ್ತು ಒಂದು ವಾಟರ್ಫಾಲ್ ಕೂಡ ಇಲ್ಲಿ ಹರಿಯುತ್ತೆ. ಸೊ ಅದಕ್ಕೆ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಈ ಜಾಗ. ಒಂದು ಫ್ಯಾಮಿಲಿ ಗೆಟ್ವೇ ಕೂಡ ಆಗುತ್ತೆ, ಹಾಗೆಯೇ ದೇವಸ್ಥಾನದ ದರ್ಶನವನ್ನು ಕೂಡ ನಾವಿಲ್ಲಿ ಪಡಿಬಹುದು. ಸೊ ಬನ್ನಿ, ಆ ಜಾಗದ ಹತ್ರ ಹೋಗ್ತಾ ಇದ್ದೀವಿ, ನಿಮಗೂ ಕೂಡ ಆ ಒಂದು ಪುಟ್ಟ ಫಾಲ್ಸ್ನ ತೋರಿಸ್ತೀನಿ. ನೀವಿಲ್ಲಿ ಒಂದು ಪುಟ್ಟ ಸ್ಟ್ರೀಮ್ ಹರಿಯೋದನ್ನು ನೋಡ್ತಾ ಇದ್ದೀರಾ, ಸಣ್ಣದಾಗಿ ಇಲ್ಲಿ ನೀರು ಚಿಮ್ತಾ ಇದೆ. ಸೊ ಇದು ಬಹುಶಃ ಬೆಟ್ಟಗಳಿಂದ ಬರುತ್ತೆ ಅಂತ ಅನ್ಕೊತೀನಿ. ಇದು ತುಂಬಾ ಒಂದು ಒಳ್ಳೆ ಫೀಲಿಂಗ್ ಅನ್ನು ಕೊಡುತ್ತೆ. ಆಕ್ಚುಲಿ ಇದರ ಫ್ಲೋ ಇನ್ನೂ ಜಾಸ್ತಿ ಇರುತ್ತೆ ಮಳೆಯಲ್ಲಿ. ಸೊ ಈಗ ಮಳೆ ನಿಂತಿರೋದ್ರಿಂದ ಅಷ್ಟೊಂದು ಮಾನ್ಸೂನ್ ಆಗ್ತಾ ಇಲ್ಲ. ಸೊ ಆದ್ರಿಂದ ಇದರ ಫ್ಲೋ ಕಮ್ಮಿ ಇದೆ. ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಒಂದು ಸ್ಮಾಲ್ ವಾಟರ್ಫಾಲ್ಸ್ ಕ್ರಿಯೇಟ್ ಆಗಿದೆ ಈ ಸ್ಪಾಟಲ್ಲಿ. ನೀವೇನು ಇಲ್ಲಿ ದೇವಸ್ಥಾನಕ್ಕೆ ಬರ್ತೀರಾ, ಈ ದೇವಸ್ಥಾನದಿಂದ ಹಾಗೆ ಎದುರುಗಡೆಗೆನೇ ನಿಮಗೆ ಇಲ್ಲಿ ಈ ವಾಟರ್ಫಾಲ್ಸ್ ಕಾಣಿಸುತ್ತೆ. ಸೊ ನೀವು ಕೂಡ ಈ ಜಾಗಕ್ಕೆ ವಿಸಿಟ್ ಮಾಡಿದಾಗ ಖಂಡಿತವಾಗ್ಲೂ ಮಾನ್ಸೂನ್ನಲ್ಲಿ ಈ ವಾಟರ್ಫಾಲ್ಸ್ನ ಎಂಜಾಯ್ ಮಾಡಿ ಹೋಗ್ಬೋದು. ಮುಂದೆ ನಿಮಗೆ ಕಾಣಿಸ್ತಾ ಇರೋದೇನೇ ನಾನೀಗ ನಿಮಗೆ ಮೆನ್ಷನ್ ಮಾಡಿದಂತಹ ಗುಂಡು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಸಿಗುವಂತಹ ವಾಟರ್ಫಾಲ್ಸು. ಸೊ ವೆನೆವರ್ ಯು ಆರ್ ಹಿಯರ್ ಆನ್ ದಿಸ್ ರೋಡ್, ಕೈಂಡ್ಲಿ ಡೂ ಎಂಜಾಯ್. ಆ್ಯಂಡ್ ಹಿಂದ್ಗಡೆ ಹಿಂಗಿದೆ ನಿಮಗೆ ವ್ಯೂ, ಇಲ್ಲಿಂದ ನೀರು ಹರಿಯೋದು ನಿಮಗೆ ಕಾಣಿಸ್ತಾ ಇದೆ. ಸೊ ಆ ಕಡೆಯಿಂದ ನೀರು ಹರ್ಕೊಂಡು ಬಂದು ಈ ರೀತಿಯಾಗಿ ಜಲಪಾತವಾಗಿ ಇಲ್ಲಿ ಹರಿದು ಹೋಗುತ್ತೆ. ಸೊ ಈ ದೇವಸ್ಥಾನದಿಂದನೇ ಬೆಟ್ಟಕ್ಕೆ ಹೋಗೋದಕ್ಕೆ ಒಂದು ರೂಟ್ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋದ್ವಿ. ಸುತ್ತಮುತ್ತ ಕ್ವಾರಿಗಳು ಕಾಣಿಸ್ತು, ಬಟ್ ನಾವು ರೂಟ್ ತಪ್ಪು ಹೋದ್ವಿ. ಅಲ್ಲಿರೋ ಲೋಕಲ್ಸ್ನ ಕೇಳೋಣ ಅಂದರೆ ಯಾರೂ ಕಾಣಿಸ್ಲಿಲ್ಲ. ಸೊ ಅದರಿಂದ ನೆಕ್ಸ್ಟ್ ಟೈಮ್ ಬಂದು ಈ ರೂಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮುಂದಿನ ಡೆಸ್ಟಿನೇಷನ್ ಕಡೆಗೆ ನಮ್ಮ ಪಯಣವನ್ನು ನಾವು ಸಾಗಿದ್ವಿ.
ಹರ್ಷ ನಮಗೆ ನಾವು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ರಿವೀಲ್ ಮಾಡಿರಲಿಲ್ಲ. ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು ನಮ್ಮನ್ನು ಇವರು ಕರ್ಕೊಂಡು ಹೋದಂತಹ ಜಾಗ. ಸೊ ಈಗ ನೀವು ನೋಡ್ತಾ ಇರುವಂತಹ ಫುಟೇಜ್ ಎಲ್ಲನೂ ನಾವು ಅಲ್ಲಲ್ಲಿ ಎಕ್ಸ್ಪ್ಲೋರ್ ಮಾಡಿದಂಥದ್ದು. ಸುತ್ತಮುತ್ತ ಬೆಟ್ಟ ಹತ್ತು ಹೋಗೋದಕ್ಕೆ ಏನಾದರೂ ದಾರಿ ಇದೆಯಾ, ಆಫ್ ರೋಡಿಂಗ್ ಟ್ರ್ಯಾಕ್ಸ್ಗಳೇನಾದರೂ ಸಿಗುತ್ತಾ ಅಂತ ನೋಡಿದ್ವಿ. ಬಟ್ ಡೆಡ್ ಎಂಡನ್ನು ಹೋಗಿ ರೀಚ್ ಆದ್ವಿ. ಸೊ ವಿಧಿ ಇಲ್ದಿರಾ ಮತ್ತೆ ವಾಪಸ್ ಗಾಡಿನ ತಿರುಗಿಸ್ಕೊಂಡು ಮೇನ್ ರೋಡ್ ಕಡೆಗೆ ಹೋಗೋಣ ಅಂತ ಅಂದ್ಬಿಟ್ಟು ದಾರಿ ಹುಡುಕೊಂಡು ಹೋದ್ವಿ. ಸೊ ಇಟ್ ವಾಸ್ ಆಲ್ ಅಬೌಟ್ ಎಕ್ಸ್ಪ್ಲೋರಿಂಗ್. Unfortunately, we couldn't make it to the hilltop, but that's okay. We have something for the next time anta ankolana. And illinda view thumbana chenagide anodanna nanu kelidini. So kandithavaglu next time barana, but iga main road kadege vapasu hogi nama next destination kadege drive madana. ಈ ಜರ್ನಿಯ ಹೈಲೈಟ್ ಅಂದರೆ ಆವತ್ತು ನಮಗೆ ಕಾಣಸಿಕ್ತಂತಹ ಮೋಡಗಳು. ಆ ವೈಟ್ ಮೋಡಗಳು ಯಾರೋ ಕಾಟನ್ ಕ್ಯಾಂಡಿನ ಸ್ಕೈಗೆ ಸ್ಟಿಕ್ ಮಾಡಿದ್ದಾರೆ ಅನ್ನೋಂಥ ಒಂದು ಫೀಲಿಂಗ್ನ ನಮಗೆ ತರ್ತಾ ಇತ್ತು. ಬ್ಯೂಟಿಫುಲ್, ಐ ಟೆಲ್ ಯು, ಇಟ್ ವಾಸ್ ಜಸ್ಟ್ ಬ್ಯೂಟಿಫುಲ್. ಸೊ ಇಟ್ ವಾಸ್ ಅ ವೆರಿ ರಿಲ್ಯಾಕ್ಸಿಂಗ್ ಜರ್ನಿ. ಮಳೆಯಿಂದಾಗಿ ದಾರಿ ಉದ್ದಕ್ಕೂ ಹಸಿರು ಕಾಣಿಸಿಕ್ತಾ ಇತ್ತು. ಹಾಗೆಯೇ ನೀಲಿ ಆಗಸದಲ್ಲಿ ಅಲ್ಲಲ್ಲಿ ಕಾಣ್ತಾ ಇದ್ದಂತಹ ಬಿಳಿಯ ಮೋಡಗಳನ್ನು ನಾವು ಎಂಜಾಯ್ ಮಾಡ್ತಾ ನಮ್ಮ ದಾರಿಯನ್ನು ನಾವು ಹಿಡಿದಿದ್ವಿ. ಆ್ಯಂಡ್ ಆರ್ ನೆಕ್ಸ್ಟ್ ಡೆಸ್ಟಿನೇಷನ್, ಆ್ಯಸ್ ಐ ಟೋಲ್ಡ್ ಯು, ವಿ ವರ್ ಥರ್ರೋಲಿ ಅನ್ಅವೇರ್. ಇವ್ರು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಜಸ್ಟ್ ನೇಚರ್ನ ಎಂಜಾಯ್ ಮಾಡ್ತಾ ನಾವು ಡ್ರೈವ್ನ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ವಿ. ನಮಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಇವತ್ತಿನ ನಮ್ಮ ಸರ್ಪ್ರೈಸ್ ಡೆಸ್ಟಿನೇಷನ್ ಪ್ರಾಣಿಯಾಗಿತ್ತು. ಸೊ ನಾವು ಅಂದ್ಕೊಂಡಿರಲಿಲ್ಲ ಇವ್ರು ನಮಗೆ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆದಂತಹ ಈ ಜಾಗಕ್ಕೆ ಕರ್ಕೊಂಬಂದರು. ಆ್ಯಂಡ್ ವಿ ವಾಸ್ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಬರ್ತಿದ್ದಂಗೆನೇ ಎದುರುಗಡೆ ನಮಗೆಲ್ಲ ಬರ್ಡ್ ಕಾಣಿಸ್ತು. ಇಟ್ ವಾಸ್ ಸೋ ಪ್ರಿಟಿ. ಎಂಟ್ರೆನ್ಸಲ್ಲೇ ಸಿಕ್ಕಂತಹ ಈ ಮುದ್ದಾದ ಬರ್ಡ್ ಜೊತೆಲಿ ಒಂದಷ್ಟು ಫೋಟೋಗಳನ್ನು ಕ್ಲಿಕ್ಕಿಸ್ಕೊಂಡು ಹಾಗೆನೇ ಈ ಬರ್ಡ್ನ ಬ್ಯೂಟಿನ ಎಂಜಾಯ್ ಮಾಡ್ತಾ ಅಲ್ಲೇ ನಿಂತಿದ್ವಿ. ಹಾಗೆ ನೆಕ್ಸ್ಟ್ ಇಗ್ವಾನ ಕಾಣಿಸ್ತು ನಮಗಲ್ಲೇನೆ. ಸೊ ಅದನ್ನು ಕೂಡ ನೋಡ್ತಾ ಅಲ್ಲಿ ನಡೀತಾ ಇದ್ದಂತಹ ಒಂದು ಇಂಟ್ರಾಕ್ಷನ್ ಸೆಷನ್ಗೆ ನಾವು ಭೇಟಿ ನೀಡಿದ್ವಿ. ಸೊ ಈ ಜಾಗದಲ್ಲಿ ಬಹಳಷ್ಟು ವಿಭಿನ್ನವಾದ ಪಕ್ಷಿಗಳನ್ನು ಹಾಗೆ ಪೆಟ್ ಆ್ಯನಿಮಲ್ಸ್ಗಳನ್ನು ನಾವಿಲ್ಲಿ ನೋಡಿದ್ವಿ. ಸೊ ಇವ್ರು ನಮಗೆ ತಿಳಿಸ್ಕೊಟ್ಟದ್ದೇನೆಂದರೆ ಬಹಳಷ್ಟು ಆ್ಯನಿಮಲ್ಸ್ಗಳನ್ನು, ಬರ್ಡ್ಸ್ಗಳನ್ನು ರೆಸ್ಕ್ಯೂ ಮಾಡಿ ಇಲ್ಲಿ ಕರ್ಕೊಂಬಂದು ಅವರಿಗೆ ಒಂದು ಎನ್ವಿರಾನ್ಮೆಂಟನ್ನು ಸೃಷ್ಟಿಸ್ಕೊಡ್ಲಾಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಎವ್ರಿ ಸಿಂಗಲ್ ಮೂಮೆಂಟ್ ವಿ ಸ್ಪೆಂಟ್ ವಿತ್ ದೀಸ್ ಬರ್ಡ್ಸ್ ಆ್ಯಂಡ್ ಪೆಟ್ಸ್ ವಾಸ್ ಅಮೇಝಿಂಗ್. ಸೊ ಈಗ ನಮಗೆ ಇಲ್ಲಿ ಒಂದು ಇಂಟ್ರಾಕ್ಷನ್ ಸೆಷನ್ಸ್ ಶುರು ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾವೆಲ್ಲರೂ ಇಲ್ಲಿ ಕಾಯ್ತಾ ಕೂತಿದ್ವಿ. ಸೊ ಆವಾಗ ಇಲ್ಲಿ ಅವರು ನಮಗೆ ಪ್ರಾಣಿಗಳನ್ನು ಮುಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ರು. ಮಾನ್ಯ ಕೈ ಮೇಲೆ ಇಲಿನ ಇಟ್ಕೊಂಡಿದ್ಲು. ಹಾಗೆಯೇ ಬೇಕಾದಷ್ಟು ಆ್ಯನಿಮಲ್ಸ್ಗಳನ್ನು ಇವರು ನಮಗೆ ಮುಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ರು ಟು ಅಲೌ ಅಸ್ ಟು ಓವರ್ಕಮ್ ದ ಫಿಯರ್ ಆ್ಯಂಡ್ ಫೀಲ್ ದ ಪ್ರೆಸೆನ್ಸ್ ಆಫ್ ದೋಸ್ ಬರ್ಡ್ಸ್ ಆ್ಯಂಡ್ ಆ್ಯನಿಮಲ್ಸ್. We here, we also have a one more reptile. Session was very interesting. The colorful birds, we got to interact with them. So ee bird house olagade hogodakke namge avakasha maadkotru and that was the most exciting moment of the entire trip antane helbodu, the most memorable.
ಬರ್ಡ್ಸ್ಗಳು ಬಂದು ನಮ್ಮ ಕೈ ಮೇಲೆ ಕೂತಾಗ ನಮ್ಮ ತಲೆ ಮೇಲೆ ಕೈ ಮೇಲೆ ಭುಜದ ಮೇಲೆ ಹಾಗೇನೆ ನನ್ನ ಫೋನ್ ಮೇಲೆ ಕೂಡ ನಾನು ಮಾನ್ಯ ಆ್ಯಂಡ್ ಐ ಎಂಜಾಯ್ಡ್ ಥರೋಲಿ. ಹರ್ಷ ಆಲ್ಸೋ ಎಂಜಾಯ್ಡ್ ಇಟ್ ಲೈಕ್ ವಿ ಆ್ಯಸ್ ಅನ್ ಎಂಟೈರ್ ಫ್ಯಾಮಿಲಿ ವಾಸ್ ಸೋ ಹ್ಯಾಪಿ ವಿತ್ ದಿಸ್. ಮನೆ ವಾಸ್ ರಿಯಲಿ ಗುಡ್. ಬರ್ಡ್ ಕಂಟಿನ್ಯೂಸ್ ಆಗಿ ನನ್ನ ಫೋರ್ ಹೆಡ್ ಮೇಲೆ ಆಗ್ಲಿಂದ ಕುಟುಕ್ತಾ ಇತ್ತು. ಬಟ್ ಇಟ್ ವಾಸ್ ಸೋ ನೈಸ್, ದ ಫೀಲಿಂಗ್ ವಾಸ್ ಸೋ ಗುಡ್ ಟು ಹ್ಯಾವ್ ಅ ಬರ್ಡ್ ಆನ್ ಮೈ ಹೆಡ್. ಆ್ಯಂಡ್ ಇಟ್ ವಾಸ್ ದ ಮೊಮೆಂಟ್ ಐ ಟೆಲ್ ಯು. ಬೇಕಾದಷ್ಟು ಬರ್ಡ್ಸ್ಗಳು ಆ ಟೈಮಲ್ಲಿ ಬಂದು ಹಾಗೇನೆ ನನ್ನ ಸುತ್ತಲೂ ಕೂತ್ಕೊಂಡ್ವು. ಆ್ಯಂಡ್ ಐ ಎಂಜಾಯ್ ದಿಸ್. Wow. This was the moment we as a family, as I told you, we really loved this. Birds, nature, animals, wildlife, namak tumma ishta. And this was the best day. And mane khushi aitu ee ond activity inda. This was one of the best experience we had at Prani. Nam Bali hogiddvi, but yavat alli kuda nonu though we were in the Mara Safari World, na puri adantha activity na experience madirlilla. This was the first time that we were so close to the birds. How the Karanji lake alli birds galu nam suttlu odaadtave, but adre ee reeti bandu kutkondiddu namge idu modalne sala. So we all were very excited and very happy, and we were so happy that Harsha got us to this place and we got to experience this. ಬರ್ಡ್ಸ್ ಅಂತೂ ನನ್ನ ಹಣೆ ಮತ್ತು ನನ್ನ ಫೋನ್ ನನ್ನ ಬಾಲೆಯಿಂದ ಹೋಗ್ತಾನೆ ಇರಲಿಲ್ಲ. ದೇ ವಾಸ್ ಜಸ್ಟ್ ಸ್ಟಕ್ ಟು ಮೀ ಲೈಕ್ ದಟ್. ನೆಕ್ಸ್ಟ್ ಸೆಕ್ಷನಲ್ಲಿ ನಾವು ಮಕಾವ್ ಹಾಗೇನೆ ಫಿಶಸ್ ಅಕ್ವೇರಿಯಂನ ನೋಡಿ ಅಲ್ಲಿ ಆ ಒಂದು ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡಿ ನೆಕ್ಸ್ಟ್ ಸೆಕ್ಷನ್ಗೆ ಹೋದ್ವಿ. ಅಲ್ಲಿಂದ ಮುಂದೆ ಬಂದರೆ ನಮಗೆ ಇಲ್ಲಿ ಈ ಬ್ಯೂಟಿಫುಲ್ ಹಾರ್ಸಸ್ಗಳು ಕಾಣಿಸಿದ್ವು. ಸೊ ಈ ಸ್ಟೇಬಲ್ ಹತ್ರ ಬಂದಾಗ ನಮಗೆ ಹಾರ್ಸ್ ಫೀಡಿಂಗ್ ಕೂಡ ಅವಕಾಶ ಮಾಡಿಕೊಟ್ರು. ಸೊ ಅಲ್ಲಿ ಹುಲ್ನ ಇಸ್ಕೊಂಡು ನಾವು ಈ ಪುಟ್ಟ ಪೋನಿಗಳಿಗೆ ಹಾಗೇನೆ ಅಲ್ಲಿದ್ದಂತಹ ದೊಡ್ಡ ಹಾರ್ಸ್ಗೆ ಕೂಡ ಫೀಡ್ ಮಾಡ್ಬೋದಾಗಿತ್ತು. ಆ್ಯಂಡ್ ಅವ್ರು ನಮಗೆ ಹೇಳಿದ್ರು ವಿಚ್ ಆರ್ ನ್ಯೂ ಆ್ಯನಿಮಲ್ಸ್, ಅಂದರೆ ಅಲ್ಲಿ ಹೊಸದಾಗಿ ಫಾರ್ಮ್ಗೆ ಬಂದಿರೋದು ಯಾವುದು, ವಿಚ್ ಆರ್ ಶೈ, ಅದ್ರ ಬಗ್ಗೆ ಎಲ್ಲನೂ ತಿಳಿಸ್ಕೊಟ್ರು. ಹಾಗೇನೆ ಯಾವ ರೀತಿಯಾಗಿ ಆ್ಯನಿಮಲ್ಸ್ಗಳು ತೊಂದರೆಯಲ್ಲಿದ್ದಾಗ ಅವನ್ನ ರೆಸ್ಕ್ಯೂ ಮಾಡಿ ಕರ್ಕೊಂಬಂದು ಇಲ್ಲಿ ನೋಡ್ಕೊತಾರೆ ಅನ್ನೋದನ್ನು ಕೂಡ ಅವ್ರು ನಮಗೆ ತಿಳಿಸ್ಕೊಟ್ರು. Thank you.
can. From Australia, predators are coming near to them, hostages scare their predators off. If they ಇಲ್ಲಿ ಜನರಲ್ಲಿ ಪೆಟ್ಸ್ ಹಾಗೆ ಆನಿಮಲ್ಸ್ ಬರ್ಡ್ಸ್ ಬಗ್ಗೆ ಒಂದು ಅರಿವನ್ನು ಮೂಡಿಸೋದ್ರ ಜೊತೆಯಲ್ಲಿ ಆ ಪ್ರಾಣಿಗಳ ಜೊತೆಯಲ್ಲಿ ನಾವು ಇಂಟ್ರ್ಯಾಕ್ಟ್ ಮಾಡಿ ನಾವು ನಮ್ಮಲ್ಲಿರುವಂತಹ ಫಿಯರನ್ನು ಓವರ್ಕಮ್ ಮಾಡೋದಕ್ಕೆ, ಹಾಗೆಯೇ ಆ ಒಂದು ಎನ್ವಿರಾನ್ಮೆಂಟ್ಗೆ ಅಂದರೆ ಏನು ನೇಚರಲ್ಲಿರುವಂತಹ ಪ್ರಾಣಿ ಪಕ್ಷಿಗಳ ಜೊತೆಯಲ್ಲಿ ನಮ್ಮ ಸಂಬಂಧವನ್ನು ಬೆಸೆಯೋದಕ್ಕೆ ಈ ಒಂದು ಇಂಟ್ರ್ಯಾಕ್ಷನ್ ಸೆಷನನ್ನು ಅವರು ಏರ್ಪಡಿಸ್ತಾ ಇದ್ದರು. So basically to be able to like show it to people 45 years, and they are basically omnivores. Their diet, it includes grasses, they also eat insects and bones. Smallest bird in the world. Can you guys tell this was our visit to Prani. ee weekend sikapata interesting agittu. We really had a beautiful Saturday today. So ee ondu Prani visit na mugiskondo next elli hogta idivi, stay tuned. And here you can also adopt animals if you are interested, then you can. ಸೊ ಪ್ರಾಣಿ ವಿಸಿಟ್ನ ಮುಗಿಸ್ಕೊಂಡು ವಿ ವರ್ ಬ್ಯಾಕ್ ಟು ದ ಸೀನಿಕ್ ರೋಡ್ಸ್. ಮತ್ತೆ ಆ ಹಸಿರು ನೀಲಿ ಬಿಳಿಯ ಕಾಂಬಿನೇಷನ್, ಇಟ್ ವಾಸ್ ಜಸ್ಟ್ ಆಸಮ್ ಆ್ಯಂಡ್ ವಿ ವರ್ ಆಲ್ ಸ್ಟ್ರಕ್ ಬೈ ದ ಬ್ಯೂಟಿ ಆಫ್ ದಿಸ್ ಲ್ಯಾಂಡ್ಸ್ಕೇಪ್. So finally it's time to disclose the place. Number third destination and the final destination for the day is Arkavati Reservoir Backwaters. So now bandiddu Tavrekatte pump house hatra sigoantaha Arkavati nadiya backwaters ge tumma distanda idu nama bucket list alli ittu. Finally we got to take up and ತುಂಬಾ ಬ್ಯೂಟಿಫುಲ್ ಆದಂತಹ ಸರೀನ್ ಆದಂತಹ ಡೆಸ್ಟಿನೇಷನ್. ಮಳೆ ಬಂದು ನಿಂತಿದ್ದರಿಂದ ಹಾಗೆ ಬಿಸಿಲು ತುಂಬಾ ಬ್ರೈಟ್ ಆ್ಯಂಡ್ ಸನ್ನಿ ಡೇ ಆಗಿತ್ತು. ಈ ಒಂದು ಸ್ಪಾಟಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಪಿಕ್ನಿಕ್ ಮಾಡೋದಕ್ಕೆ ಇಟ್ ವಾಸ್ ದ ಬೆಸ್ಟ್ ಡೆಸ್ಟಿನೇಷನ್. ನಾವು ನೋಡ್ದಂಗೆ ಇಲ್ಲಿ ಬೇಕಾದಷ್ಟು ಬರ್ಡ್ ಸ್ಪೀಷೀಸ್ಗಳು ನೋಡೋದಕ್ಕೆ ಸಿಕ್ತು, ಹಾಗೆ ಫಾರ್ಮ್ ಲ್ಯಾಂಡ್ಸ್ಗಳು, ಹಾಗೆ ಇದು ಒಂದು ಕ್ಯಾಂಪಿಂಗ್ ಸೈಟ್ ಕೂಡ ಹೌದು. ಮುಂದೆ ನಿಮಗೆ ತೋರಿಸ್ತೀನಿ. ಬಹಳಷ್ಟು ಜನ ಇಲ್ಲಿ ಬಂದು ಕ್ಯಾಂಪಿಂಗ್ ಮಾಡ್ತಾರೆ. ಸೊ ನೀವು ಕೂಡ ಏನಾದರೂ ಬೆಂಗಳೂರಲ್ಲಿ ಹತ್ತಿರದಲ್ಲಿ ಕ್ಯಾಂಪಿಂಗ್ ಮಾಡಬೇಕು ಅಂತಿದ್ರೆ ಯು ಕ್ಯಾನ್ ಚೂಸ್ ಟು ಡೂ ಆನ್ ದಿಸ್ ಬ್ಯೂಟಿಫುಲ್ ಲೊಕೇಶನ್.
ಈ ರೋಡ್ಗಳಲ್ಲಿ ಡ್ರೈವ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ, ಪರ್ಫೆಕ್ಟ್ ರೋಡ್ಗಳನ್ನು ಕೂಡ ಇಲ್ಲಿ ನೀವು ನೋಡಬಹುದು. ಸೊ ಈ ಪಾತ್ವೇನ ಫಾಲೋ ಮಾಡ್ಕೊಂಡು ಹೋದರೆ ಅದು ನಮ್ಮನ್ನು ಈ ಒಂದು ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಗೆ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ದಿಸ್ ಸೋ ಮ್ಯಾಜಿಕಲ್ ಬ್ಲೂ ವಾಟರ್ಸ್ ಆ್ಯಂಡ್ ಸರೌಂಡೆಡ್ ಬೈ ಅ ಗ್ರೀನ್ ಲ್ಯಾಂಡ್ಸ್ಕೇಪ್. ಮಧ್ಯದಲ್ಲಿ ನಿಮಗೆ ಒಂದು ಸ್ವಲ್ಪ ರಸ್ತೆ ಒಂದು ಆಫ್ ರೋಡಿಂಗ್ ಪ್ಯಾಚಸ್ ಸಿಗುತ್ತೆ, ಬಟ್ ಆಫ್ ರೋಡಿಂಗ್ ಅಂತಲೂ ಹೇಳೋದಕ್ಕಾಗೋದಿಲ್ಲ, ಒಂದು ಸ್ವಲ್ಪ ಉಬಲ್ ತಾಬಡ್ ಆಗಿರುವಂತಹ ಒಂದು ರೋಡ್ ಸಿಗುತ್ತೆ ನಿಮಗೆ. ಬಟ್ ಪರವಾಗಿಲ್ಲ, ಇಟ್ ಇಸ್ ಮ್ಯಾನೇಜಬಲ್ ಆ್ಯಂಡ್ ಯು ಕೆನ್ ಆರಾಮ್ಸೆ ಡ್ರೈವ್ ಥ್ರೂ ದಟ್ ರೋಡ್. ಆ್ಯಂಡ್ ಇದು ನಿಮ್ಮನ್ನು ವಾಪಸ್ಸು ಮೇನ್ ರೋಡ್ಗೆ ಕರ್ಕೊಂಡು ಹೋಗಿ ಸೇರಿಸುತ್ತೆ. ಆ್ಯಂಡ್ ಇಟ್ ಇಸ್ ಜಸ್ಟ್ ಲೈಕ್ ಅ ಸರ್ಕ್ಯೂಟ್ ಥ್ರೂ ಔಟ್ ದ ಅರ್ಕಾವತಿ ವಾಟರ್ಸ್. ಡ್ರೈವಿಂಗ್ ಥ್ರೂ ದೀಸ್ ರೋಡ್ಸ್ ಮೇಡ್ ಅಸ್ ಫೀಲ್ ನಾವೆಲ್ಲೋ ಹತ್ತಿರದಲ್ಲೇ ಬೆಂಗಳೂರು ಹತ್ತಿರ ಬಂದಿದ್ದೀವಿ ಅಂತ ಅನಿಸ್ಲಿಲ್ಲ. ಇಟ್ ಮೇಡ್ ಅಸ್ ಫೀಲ್ ಲೈಕ್ ವಿ ಹ್ಯಾವ್ ಡ್ರಿವನ್ ಟೂ ಫಾರ್ ಅವೇ ಟು ಅ ಬ್ಯೂಟಿಫುಲ್ ಸಿರೀನ್ ಲ್ಯಾಂಡ್ಸ್ಕೇಪ್. ಆ್ಯಂಡ್ ಬೆಂಗಳೂರು ಇಲ್ಲಿ ಇಷ್ಟು ಹತ್ತಿರದಲ್ಲಿದೆ ಅಂತ ಅನಿಸೋ ಅಂಥ ಯಾವುದೇ ರೀತಿಯಾದಂಥ ಸೈನ್ಸ್ ಕೂಡ ಇರಲಿಲ್ಲ, ಯಾಕಂದರೆ ದ ಕ್ಲೌಡ್ಸ್, ದ ಸ್ಕೈ, ಇಟ್ ವಾಸ್ ಸೋ ಪ್ಯೂರ್ ಆ್ಯಂಡ್ ಬ್ಯೂಟಿಫುಲ್. ದ ಫ್ರೆಶ್ ಏರ್, ಆ ಎನ್ವಿರಾನ್ಮೆಂಟ್ ಏನೇ ನಿಮಗೆ ಒಂದು ಮ್ಯಾಜಿಕಲ್ ಲ್ಯಾಂಡ್ಗೆ ನಿಮ್ಮನ್ನು ಕರ್ಕೊಂಡು ಹೋದಂತಹ ಒಂದು ಭಾವನೆ ನಮಗೆ ಸಿಗ್ತಾ ಇತ್ತು. ಈಗ ನಾವು ಬಂದಿರೋ ಜಾಗ ಅರ್ಕಾವತಿ ರಿಸರ್ವಾಯರ್, ಅರ್ಕಾವತಿ ಬ್ಯಾಕ್ ವಾಟರ್ ವ್ಯೂ ಪಾಯಿಂಟ್ ಅಂತ ಕೂಡ ಕರೀತಾರೆ. ದ ರೋಡ್ಸ್ ಆರ್ ಹೆವನ್ಲಿ ಬ್ಯೂಟಿಫುಲ್, ಇಟ್ಸ್ ಜಸ್ಟ್ ಬ್ಲಿಸ್. ನೇಚರ್ ಇಸ್ ಆಟ್ ಇಟ್ಸ್ ಪೀಕ್ ಅಂತಾನೆ ಹೇಳ್ಬೋದು ಈ ಜಾಗದಲ್ಲಿ. ಇಟ್ಸ್ ಸರೀನ್, ಬ್ಯೂಟಿಫುಲ್, ಕಾಮ್. ಬ್ಯಾಂಗ್ಳೂರ್ ಹತ್ರ ಇರುವಂತಹ ಏಕೈಕವಾದಂತಹ ಅದ್ಭುತವಾದಂತಹ ಜಾಗ, ವಿಚ್ ಇಸ್ ಜಸ್ಟ್ 1.5 hours ಡ್ರೈವ್ ಅವೇ ಫ್ರಮ್ ಅವರ್ ಹೋಮ್. ಸ್ವಲ್ಪ ಆಫ್ ರೋಡಿಂಗ್, ದೊಡ್ಡ ಪ್ಯಾಚ್ ಅಲ್ಲ, ಇಟ್ಸ್ ಅ ವೆರಿ ಸ್ಮಾಲ್ ಪ್ಯಾಚ್. ಅಂಡ್ ದೆನ್ ದ ರೋಡ್ ಟು ಹೆವನ್ ಓಪನ್ಸ್ ಅಪ್. ಸೊ ದಿಸ್ ಇಸ್ ದ ಬ್ಯೂಟಿಫುಲ್ ಪ್ಲೇಸ್, ಅರ್ಕಾವತಿ ಬ್ಯಾಕ್ ವಾಟರ್. ಸೊ ಈ ಸೀನಿಕ್ ಸ್ಪಾಟಲ್ಲಿ ನಾವು ನಮ್ಮ ಗಾಡಿನ ಪಾರ್ಕ್ ಮಾಡಿ ಒಂದು ಸ್ವಲ್ಪ ಹೊತ್ತು ಈ ಬ್ಯೂಟಿನ ಎಂಜಾಯ್ ಮಾಡಿದ್ವಿ, ಹಾಗೇನೇ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ದೆನ್ ವಿ ಡಿಸೈಡೆಡ್ ಟು ಹೆಡ್ ಬ್ಯಾಕ್ ಹೋಮ್. ಅರ್ಕಾವತಿ ಬ್ಯಾಕ್ ವಾಟರ್ಸ್ಗೆ ಬಾಯ್ ಬಾಯ್ ಮಾಡಿ ನಾವು ನಮ್ಮ ಮನೆ ಕಡೆಗೆ ದಾರಿ ಹಿಡಿದ್ವಿ. ದಾರಿಲಿ ಸನ್ಸೆಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಹಾಗೆ ವಿ ವಾಸ್ ಸೋ ಹ್ಯಾಪಿ ದಟ್ ವಿ ಗಾಟ್ ಟು ಕಂಪ್ಲೀಟ್ 3 destinations ಇನ್ ಅ ಸಿಂಗಲ್ ಡೇ ಅಂತ ಅಂದ್ಬಿಟ್ಟು. ಸೊ ಗುಂಡಾಂಜನೇಯ ಸ್ವಾಮಿ ಟೆಂಪಲ್, ಪ್ರಾಣಿ, ಹಾಗೇನೇ ಬ್ಯಾಕ್ ವಾಟರ್ಸ್, ಮೂರು ಕೂಡ ಮೇಡ್ ಆರ್ ಡಿನ್ನರ್ ಆಟ್ ವೈಷ್ಣವಿ. And it was very, very tasty. So now we really, I think, third or fourth time bathirodo because we really like this place. Mathida, the ambience kuda tumbane chanakide. And it's right next to the highway, which is a really good thing. And along with that packing kuda tumba chanakide, it was amazing. The food was very, very tasty. And service was also very quick and very nice. ಈಗ ನಾವು ವಾಪಸ್ ಮನೆ ಕಡೆಗೆ ಹೋಗ್ತಿದ್ದೀವಿ. ಸೊ ಐ ಗೆಸ್ ಐ ಲೆಂಡ್ ದ ವ್ಲಾಗ್ ಓವರ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಇಫ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ, ದೆನ್ ಪ್ಲೀಸ್ ಡೋ ಗಿವ್ ದಿಸ್ ವಿಡಿಯೋ ಥಮ್ಸ್ ಅಪ್, ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಐ ವಿಲ್ ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬೈ.